sir, for giving this kind opportunity for entire school and the proposed BU college management staff to organize such a grand event. We thank you, sir. Thank you very much. Now I would request children to go for their doubt clearing classes, and this ends the formal function on the behalf of our CBSE school. Now the workshop will be start. ಈಗ ಕಾರ್ಯಾಗಾರ ಸ್ಟಾರ್ಟ್ ಆಗ್ತದೆ. ಸಬ್ಜೆಕ್ಟ್ ವೈಸ್ ನಾ ಅನೌನ್ಸ್ ಮಾಡ್ತೀನಿ. ನಿಮ್ಗೆ ಆಲ್ರೆಡಿ ನಾವು ಚೀಟ್ಸ್ ಕೊಟ್ಟಿವಿ, ಒಂದೊಂದು ರಸೀದಿ ಕೊಟ್ಟಿವಿ, ಅದ್ರ ಮೇಲೆ ನಂಬರ್ ಬರ್ದಿವಿ. ಟೋಟಲ್ 480 ಜನ ಮಕ್ಕಳು ಇಲ್ಲಿದ್ದೀರಿ. ಒಂದರಿಂದ 160 ನಂಬರ್ ಇರೋರು ಇಲ್ಲಿ ಮೇಲ್ಗಡೆ ವ್ಯವಸ್ಥೆ ಮಾಡಿದೆ. ಮೇಲ್ಗಡೆ ಕಾರಿಡಾರ್ ಒಳಗೆ ವ್ಯವಸ್ಥೆ ಇದೆ. ಅಲ್ಲಿ ಗಣಿತ ವಿಷಯದ ಬಗ್ಗೆ ಬೋಧನೆಯನ್ನು ಮಾಡ್ತಾರೆ. 160 ಇಲ್ಲಿ ಮೇಲ್ಗಡೆ ಹೋಗ್ಬೇಕಾ. ನೆಕ್ಸ್ಟ್ 161-320ವರೆಗೆ ನಮ್ಮ ಸ್ಕೂಲ್ ಒಳಗೆ ವ್ಯವಸ್ಥೆ ಮಾಡಿದೆ. ತೆಳಗಡೆ ಕಾರಿಡಾರ್ ಒಳಗೆ ಅಲ್ಲಿ ಇಂಗ್ಲಿಷ್ ವಿಷಯದ ಬಗ್ಗೆ ಬೋಧನೆಯನ್ನು ಮಾಡ್ತಾರೆ. ನೆಕ್ಸ್ಟ್ 320-480 ನಮ್ಮ ಸ್ಕೂಲ್ ಒಳಗೆ 1-160 ಅದನ್ನ ಓಕೆ. ಎಲ್ಲರೂ ಲೈನ್ ಮಾಡಿ. ಆ ಕಡೆ ಒಂದು ಸ್ಟೇರ್ ಕೇಸ್ ಅದ. ಸೊ ಅಲ್ಲಿಗೆ 27 ಮಾರ್ಕ್ಸ್.
क्वेश्चन पेपर हे ना हेल्थ हे क्वेश्चन पेपर ऐनू चेंज आगल नो एनी चेंज ऑफ क्वेश्चन पेपर इवन टू द फेलो हु इज सिटिंग बिसाइड यू ಹಿಂದಿನ ಹಿಂದಿನ ನಾಲ್ಕು ವರ್ಷ ಮೂರು ವರ್ಷ ಐದು ವರ್ಷ ಏನು ಎಕ್ಸಾಮ್ ನಡೀತು ಕ್ವೆಶನ್ ಪೇಪರ್ ಯಾಕೆ ಡಿಸ್ಟ್ರಿಬ್ಯೂಟ್ ಆಗ್ತಿತ್ತು ಅಂದರೆ ಈ ಕಡೆಯಿಂದ ಒಂದು ಕಡೆಯಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇವನಿಗಿದ್ದಂಗೆ ಇವನಿಗೆ ಕ್ವೆಶನ್ ಪೇಪರ್ ಇರ್ತಿರ್ಲಿಲ್ಲ ಇವರಿಬ್ಬರಿಗೂ ಇದ್ದಂಗೆ ಅವರಿಬ್ಬರಿಗೆ ಇರ್ತಿರ್ಲಿಲ್ಲ ಅವರಿಬ್ಬರಿಗೆ ಇದ್ದಂಗೆ ಇನ್ನೊಬ್ರಿಗೆ ಇರ್ತಿರ್ಲಿಲ್ಲ ಸೊ ದೇರ್ ವಿಲ್ ಬಿ ಓಕೆ ಕೋಡಿಂಗ್ ಸಿಸ್ಟಮ್ ಇನ್ ದ ಕ್ವೆಶನ್ ಪೇಪರ್ ಓಕೆ ನೌ ಇಟ್ ಹ್ಯಾಸ್ ಬೀನ್ ರಿಮೂವ್ಡ್ ಆ ಒಂದು ಕೋಡಿಂಗ್ ಸಿಸ್ಟಮ್ ಅನ್ನು ಕಂಪ್ಲೀಟ್ ಆಗಿ ತೆಗೆದುಬಿಟ್ಟಿದ್ದಾರೆ ಓಕೆ ಈಗ ನಿಮಗೆ ಬಾರ್ಕೋಡ್ ಸಿಸ್ಟಮ್ ಇರುತ್ತೆ ಆದರೆ ಕ್ವೆಶ್ಚನ್ ಪೇಪರ್ ನಲ್ಲಿ ಚೇಂಜಸ್ ಇರೋದಿಲ್ಲ ಚೇಂಜಸ್ ಅಂದ್ರೆ ಫಸ್ಟ್ 2 ಮಾರ್ಕ್ಸ್ ಗೆ ಕೇಳ್ತಾರೆ 3 ಮಾರ್ಕ್ಸ್ ಗೆ ಕೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಅಂದ್ಕೊಂಡಿದ್ದೀರಿ ಬಿಕಾಸ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಅಲ್ಲಿ ರೂಟ್ 3 ಅನ್ನೇ 3 ಮಾರ್ಕ್ಸ್ ಗೆ ಕೇಳಿ ಕರೆಕ್ಟ್ ಅಲ್ವಾ ಹಾಗಾಗಿ ಹೌದು ಅಲ್ರಿ ಹಾಗಾಗಿ ನೀವುಗಳು ಹೆಚ್ಚು ಗಮನ ಹರಿಸಿ ಒಂದನ್ನ ಸರಿಯಾಗಿ ಮಾಡೋದು ಗೊತ್ತಾದ್ರೆ ಸಾಕು ನಾವು ಉಳಿದಿದ್ದನ್ನ ಮಾಡೋದು ಆ ನಂಬರ್ 3 ಇರುತ್ತಲ್ಲ ಕೇಳಿಸ್ಕೊಳ್ಳಿ ನಾನು ಇದಕ್ಕೊಂದು ಸಿಂಪಲ್ ಐಡಿಯಾ ತುಂಬಾ ಐಡಿಯಾ ಇದೆ ನಾನು ಹೇಳ್ತೀನಿ ನೀವು ಯಾವುದೇ ಪ್ರಶ್ನೆ ಕೇಳಿದ್ರೆ ಮಾಡೋದಕ್ಕೆ ಆಕ್ಟಿವಿಟಿ ಚಟುವಟಿಕೆಯಿಂದ ಮಾಡೋದಿದೆ ಈಸಿಯಾಗಿ ನೆನಪಿಟ್ಕೊಳ್ಳೋದಕ್ಕೆ ಇದಾವೆ ಏನೂ ಬರದೇ ಇದ್ರೂ ಇಷ್ಟೇ ಬರೆದು ಮಾರ್ಕ್ಸ್ ಸ್ಕೋರ್ ಮಾಡೋ ಟೆಕ್ನಿಕ್ ಇದಾವೆ ಬಟ್ ಮೂರು ಟೆಕ್ನಿಕ್ ಅಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಹೇಳೋಷ್ಟು ಟೈಮ್ ಕಡಿಮೆ ಇರೋದ್ರಿಂದ ಕೆಲವು ಹೇಳಕ್ಕೆ ಟ್ರೈ ಮಾಡ್ತೀನಿ 30 ಮಾರ್ಕ್ಸ್ ಇನ್ ಫಸ್ಟ್ ಹೇಳ್ತೀನಿ ಇವೆಲ್ಲ ಬರ್ತಾವೆ ಅಂದ್ರೆ ಇದನ್ನ ಬಿಟ್ಟು ಬೇರೆ ಯಾವ ಏರಿಯಾ ಕೇಳ್ತಾರೆ ಅನ್ನೋದನ್ನ ಪಟ್ಟಿ ಮಾಡಿ ಹಾಗಾಗಿ ಆಯ್ತಾ ನಾಲ್ಕನೇ ಸಂಭವನೀಯತೆ 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 ಎರಡು ಅಂಕಕ್ಕೆ ಒಂದು ಕೇಳ್ತಾರೆ ಇದ್ರ ಬಗ್ಗೆ ನಾನು ಈಗಲೇನೆ ಒಂದು ನಿಮಿಷ ಮಾತಾಡ್ಬಿಡ್ತೀನಿ ಆಮೇಲೆ ನಂಗೆ ಟೈಮ್ ಸಿಗಲ್ಲ ಗೊತ್ತು ಕೇಳಿಸ್ಕೊಳ್ಳಿ ಇದ್ರ ಮೇಲೆ ಹೇಗೆ ಕೇಳ್ತಾರೆ ಸರ್ ಅಂದ್ರೆ ಅವ್ರು ಹೇಗೆ ಕೇಳಿದ್ರು ಮಾಡುವ ವಿಧಾನ ಮಾತ್ರ ತುಂಬಾ ಸಿಂಪಲ್ ಎಷ್ಟು ಸಿಂಪಲ್ ಅಂದ್ರೆ ಈ ಚಾಪ್ಟರ್ ನನ್ನ ಪ್ರಕಾರ ಈ ಚಾಪ್ಟರ್ ನಷ್ಟು ಸುಲಭವಾಗಿರೋ ಅಧ್ಯಾಯ ಇನ್ಯಾವುದೂ ಇಲ್ಲ ಬಟ್ ಅದನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಕೇಳಿಸ್ಕೊಳ್ತಾ ಇದ್ದೀರಾ ಬರ್ಕೊಳ್ತಾ ಇದ್ದೀರಾ ಕೇಳಿಸ್ಕೊಳ್ತಾ ಇದ್ದೀರಾ ಬರಿತಾ ಇದ್ರೆ ಕೆಲವರು ಈ ಸೆಂಟೆನ್ಸ್ ಹೇಳ್ತಾರೆ ಸರಿಯೋ ಸ್ಟಾಪ್ಡ್ ನಾನು ಹೇಳೋದು ತುಂಬಾ ಸಿಂಪಲ್ ಒಂದು ಪ್ರಶ್ನೆ ಮಾಡೋಣ ನೋಡಿ ನಾನು ನಿಮಗೆ ಎಕ್ಸಾಮ್ ನಲ್ಲಿ ಹೀಗೆ ಒಂದು ಪ್ರಶ್ನೆನ ಕೇಳ್ತೀನಿ ಮಕ್ಕಳೇ ನೀವು ಯಾವುದೋ ಒಂದು ಭಾನುವಾರ ರೇಣುಕಾ ಸಿಬಿಎಸ್ಇ ಶಾಲೆಯವರು ಮಾಡಿರ್ತಕ್ಕಂತ ಒಂದು ದಿನದ ಕಾರ್ಯಾಗಾರದಲ್ಲಿ ಮೂರು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ರಿ ನೀವು ಮಾಹಿತಿಯನ್ನ ಪಡ್ಕೊಂಡಿರುವ ಸಂಭವನೀಯತೆ ಎಷ್ಟು ಅಂತ ಕೇಳೋದು ಈಸಿ ಇಲ್ವಾ ಕರ ಸೊ ಏನೇನ್ ಮಾಡ್ಬೇಕು ನಾನು ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಾನು ಫಸ್ಟ್ ಬರೆಯೋದು ಎಸ್ ಅಂತ ಬರೀತೀನಿ ಎನ್ ಆಫ್ ಎಸ್ ಅಂತ ಬರೀತೀನಿ ಎ ಅಂತ ಬರೀತೀನಿ ಎನ್ ಆಫ್ ಎ ಅಂತ ಬರೀತೀನಿ ದೇರ್ಫೋರ್ ಪಿ ಆಫ್ ಇಲ್ಲಿ ಯಾವ ಅಕ್ಷರ ಇದೆ ಎ ಇದೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಬರೆದು ನೀವು ಪೂರ್ತಿ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ ಇದು ನೀವು ಪ್ರಾಬಬಿಲಿಟಿಯಲ್ಲಿ ಯಾವ ಸಮಸ್ಯೆ ತಗೊಂಡ್ರು ಇದೇ ಸ್ಟೆಪ್ ಒಂದು ಲೈನು ವೇರಿಯೇಷನ್ ಆಗಲ್ಲ ನೋಡಿ ನಾನು ಫಸ್ಟ್ ಮಾಡೋದೇನು ನೀವು ಎಷ್ಟು ವಿಷಯ ಓದ್ತೀರಿ ಆರ್ ವಿಷಯ ಕರೆಕ್ಟಾ ಕನ್ನಡ ಇದೆ ಇಂಗ್ಲಿಷ್ ಇದೆ ಹಿಂದಿ ಇದೆ ಮ್ಯಾಥ್ಸ್ ಇದೆ ಸೈನ್ಸ್ ಇದೆ ಸೋಷಿಯಲ್ಸ್ ಇದೆ ಹಾಗಾದ್ರೆ ಎನ್ ಆಫ್ ಎಸ್ ಅಂದ್ರೆ ಇಲ್ಲಿ ಎಷ್ಟಿದಾವೆ ಮುಗಿದು ಇವತ್ತಿನ ದಿವಸ ನೀವು ಎಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರಿ ಹೌದ್ರಿ